ಸ್ನೇಹಿತರೆ ನಮಸ್ಕಾರ. ಶಶಾಂಕ್ ಮತ್ತೆ ನಿಮ್ಮ ಮುಂದೆ. ನೋಡ್ಬೋದು ಕ್ಲೈಮೇಟ್ ಹೇಗಿದೆ ಅಂತೇಳಿ. ಒಳ್ಳೆ ಬಿಸಿಲಿದೆ, ಕ್ಲೈಮೇಟ್ ತುಂಬ ಚೆನ್ನಾಗಿದೆ. ಹಾಗಾಗಿ ನಾನು ಮತ್ತು ನನ್ನ ಶ್ರೀಮತಿಯವರು ಮೂಡುಬಿದ್ರೆಯ ಸಾವಿರ ಕಂಬಗಳ ಬಸದಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೇವೆ. ಅದು ಮಂಗಳೂರಿಂದ ನಿಮಗೆ ಬಂದು ಅರೌಂಡ್ 25-30 ಕಿಲೋಮೀಟರ್ ಆಗುತ್ತೆ. ನಾವು ಬೈಕ್ನಲ್ಲಿ ಹೋಗ್ತಾ ಇದ್ದೀವಿ. ಇದೇ ನನ್ನ ಹೊಸ ಬೈಕ್, ಇದರಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ, ಹೋಗಿ ನೋಡೋಣ ಹೇಗಿದೆ ನಮ್ಮ ಸಾವಿರ ಕಂಬದ ಬಸದಿ ಮೂಡುಬಿದ್ರೆ. ಸ್ನೇಹಿತರೆ ನೋಡ್ಬೋದು, ಈಗ ಸಾವಿರ ಕಂಬದ ಬಸದಿ ಮೂಡುಬಿದ್ರೆಗೆ ಬಂದು ತಲುಪಿದ್ದೀವಿ. ಅದತ್ರ ನಿಮಗೆ 32 ಕಿಲೋಮೀಟರ್ ಬಿದ್ದಂಗೆ ಆಯ್ತು. ನನಗೆ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಬಂದಿದ್ದು, ಹಾಗಾಗಿ ಸ್ವಲ್ಪ ಮಳೆ ಬಂತು, ಸ್ವಲ್ಪ ಟ್ರಾಫಿಕ್ ಇತ್ತು, ಹಾಗಾಗಿ ಹಂಗೆ 1 ಗಂಟೆ ಬೇಕಾಯಿತು. ನೋಡ್ಬೋದು ಕ್ಲೈಮೇಟ್ ಹೇಗಿದೆ ಅಂತ ಹೇಳಿ. ಸ್ವಲ್ಪ ಮೋಡ, ಸ್ವಲ್ಪ ಬಿಸಿಲು, ಎಲ್ಲದೂ ಉಂಟು. ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತೇಳಿ. ಬನ್ನಿ ಹೋಗಿ ನೋಡೋಣ ನಮ್ಮ ಮೂಡುಬಿದ್ರೆಯ ಸಾವಿರ ಕಂಬದ ಬಸದಿಯ ದೇವಸ್ಥಾನವನ್ನು ನೋಡ್ಬೋದು ನೀವು. ಇದು ದೇವಸ್ಥಾನದ ಮುಖ್ಯದ್ವಾರ, ಶ್ರೀ ತ್ರಿಭುವನ ತಿಲಕ ಚೂಡಾಮಣಿ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಎಂಟ್ರೆನ್ಸ್ ಫೀಸ್ ಬಂದು ಪರ್ ಹೆಡ್ 5 ರೂಪಾಯಿ ಇರುತ್ತೆ. ಮಗುಗೆ ಏನು ಚಾರ್ಜ್ ಮಾಡಲಿಲ್ಲ ಅವರು. ಹಾಗೆಯೇ ವಿಡಿಯೋ ಮತ್ತು ಫೋಟೋಗ್ರಫಿಗೆ 100 ರುಪೀಸು. ಬೆಟರ್ ನೀವು ಫೋಟೋ ತೆಗಿತೀರಾ ಅಂತಂದರೆ 100 ರುಪೀಸ್ ಕೊಟ್ಟು ಟಿಕೆಟ್ ತೊಗೊಳ್ಳಿ. ಯಾಕೆ ಅಂತೇಳಿದ್ರೆ ನಾಳೆ ನಿಮ್ಮ ಮೊಬೈಲಿಗೆ ಆಗಲಿ ಅಥವಾ ನಿಮ್ಮ ಎಕ್ವಿಪ್ಮೆಂಟ್ಸಿಗಾಗಲಿ ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ. ನೋಡ್ಬೋದು ನೀವು ಬಾಗಿಲಲ್ಲಿ ಹೇಗೆ ಮರದ ಕೆತ್ತನೆಯನ್ನು ಮಾಡಿದ್ದಾರೆ ಅಂತ ಹೇಳಿ. ನೋಡ್ತಾ ಇದ್ದೀರಲ್ಲ ನೋಡಿ, ಇದು ನಿಮಗೆ ಎಂಟ್ರೆನ್ಸಲ್ಲಿ ಸಿಗ್ತಕ್ಕಂಥ ಮುಖ್ಯದ್ವಾರದ ಪ್ರವೇಶ. ಇದು ಸ್ನೇಹಿತರು ನೋಡ್ಬೋದು, ಡೀಟೇಲ್ಸ್ನ ಇಲ್ಲಿ ಹಾಕಿದ್ದಾರೆ. ಇಲ್ಲಿ ನೀವು ದೇವಸ್ಥಾನಕ್ಕೆ ಬರ್ತಿದ್ದಂಗೆ ನಿಮಗೆ ಎಂಟ್ರೆನ್ಸ್ ಎಲ್ಲ ನಿಮಗೆ ಸಿಗತ್ತಿದ್ದು. ನೋಡ್ತಾ ಇದ್ದೀರಲ್ಲ ಮುಖ್ಯ ಪ್ರವೇಶ ದ್ವಾರ. ದೀಪಸ್ತಂಭ ಇದು, 2 ಕಲ್ಲಿನ ಸುಂದರವಾದ ಆನೆಯ ವಿಗ್ರಹ. ನೆಲವನ್ನು ನೀವು ನೋಡ್ಬೋದು ಸ್ನೇಹಿತರೆ, ಹೇಗೆ ಒಂದು ಕಲಾಕೃತಿಯ ಟೈಲ್ಸ್ನಲ್ಲಿ ಹಾಕಿ ಮಾಡಿದ್ದಾರೆ ಅಂತೇಳಿ. ನೋಡ್ಬೋದು ಮೇಲೆಲ್ಲ ನೆಟ್ ಹಾಕಿದ್ದಾರೆ. ಇದೇ ಕಂಬಗಳು ಹೇಗಿದೆ ಅಂತೇಳಿ. ಜೈನ ಮುನಿಗಳು, ಬೌದ್ಧವ ಹುಲಿಯ ಮೂರ್ತಿಯನ್ನು ಹೇಗೆ ಕಾಣ್ತಾ ಇದೆ. ಇದು ಫೋಟೋಗ್ರಫಿಗೆ ನಾನು ಪರ್ಮಿಷನ್ ತೊಗೊಂಡಿದ್ದೇನೆ, ಹಾಗಾಗಿ ನಾನು ಫೋಟೋನ ಮಾಡ್ತಾ ಇದ್ದೇನೆ. ಇಲ್ಲ ಅಂತೇಳಿದ್ರೆ ಮಾಡೋ ಹಾಗಿಲ್ಲ. ಇಲ್ಲಿ ನೋಡ್ಬೋದು ಮೇಲೆ ಹೇಗೆ ಕಲ್ಲಿನ ಕಲಾಕೃತಿಯನ್ನು ಮಾಡಿದ್ದಾರೆ ಅಂತ ಹೇಳಿ. ಸಾಧಾರಣವಾಗಿ ನಮ್ಮ ಎಲ್ಲ ದೇವಸ್ಥಾನದಲ್ಲಿ ಸಿಗ್ತಕ್ಕಂಥ ಒಂದು ಕೆತ್ತನೆಯ ಶೈಲಿ ಇಲ್ಲಿ ನಿಮಗೆ ನೋಡೋಕೆ ಸಿಗ್ತಾ ಇದೆ. ಅದೇನು ಅಂತ ಹೇಳಿದ್ರೆ ಇಲ್ಲಿ ಹಳೆಯ ಕಾಲದ ಟ್ರಂಕ್ ಅಂತ ಕರಿಬೋದು. ಸಂಪೂರ್ಣವಾಗಿ ಮರದಿಂದ ಮಾಡಿರ್ತಕ್ಕಂಥ ಟ್ರಂಕು. ಇದನ್ನು ಮೊದಲು ಅಕ್ಕಿ, ಭತ್ತ ಹಾಗೂ ಕಾಳು ಬೆಳೆಗಳನ್ನು ಶೇಖರಣೆ ಮಾಡಲು ಹಳ್ಳಿಗಳಲ್ಲಿ ಯೂಸ್ ಮಾಡ್ತಾಯಿದ್ರು. ನಾವು ನೋಡ್ಬೋದು ನನ್ನ ಮಗಳು ಎಂಥದೇ ಅದು. ಸ್ನೇಹಿತರೆ ನೋಡಿದ್ರಲ್ಲ ನಮ್ಮ ಮೂಡುಬಿದ್ರೆಯ ಸಾವಿರ ಕಂಬಗಳ ಬಸದಿಯನ್ನು. ಹಾಗೆ ಈಗ ಇದನ್ನು ನೋಡಿಕೊಂಡು ಮುಂದೆ ಮತ್ತೇನಿದೆ ನೋಡೋದಕ್ಕೆ ಮೂಡುಬಿದ್ರೆಯಲ್ಲಿ ಅಂತೇಳಿ ನನ್ನ ಶ್ರೀಮತಿಯರು ಎಕ್ಸ್ಪ್ಲೋರ್ ಮಾಡ್ತಾಯಿದ್ದಾರೆ ಮೊಬೈಲಲ್ಲಿ. ನೋಡೋಣ ಸ್ನೇಹಿತರೆ ಮತ್ತೆ ಏನು ಸಿಗುತ್ತೆ ನೋಡೋದಕ್ಕೆ ನಮ್ಮ ಮೂಡುಬಿದ್ರೆಯಲ್ಲಿ ಅಂತೇಳಿ. ಸ್ನೇಹಿತರೆ ಈಗ ಸಾವಿರ ಕಂಬ ಬಸದಿನ ನೋಡಿಕೊಂಡು ಗುಂಡ್ಯಾಡ್ಕ ಫಾಲ್ಸಿಗೆ ಬಂದಿದ್ದೀವಿ. ಗುಂಡ್ಯಾಡ್ಕ ಫಾಲ್ಸ್ ಬಂದು ನಿಮಗೆ ಹತ್ತತ್ರ ಮೂಡುಬಿದ್ರೆಯಿಂದ 12 ಕಿಲೋಮೀಟರ್ ಆಗುತ್ತೆ. ನೋಡ್ಬೋದು ರೋಡ್ ಹೇಗಿದೆ ಅಂತ ಹೇಳಿ. ರೋಡ್ ಚೆನ್ನಾಗೇ ಉಂಟು, ಬಟ್ ಮಳೆಗಾಲದಿಂದಾಗಿ ಸ್ವಲ್ಪ ತುಂಬ ಸ್ಕಿಪ್ಪಿರಿ ಇದೆ, ತುಂಬ ಗಾಡಿ ಜಾರತ್ತಿದ್ರಲ್ಲಿ. ಸೊ ವೆರಿ ಕೇರ್ಫುಲ್ಲಾಗಿ ಬರಬೇಕು. ಸ್ವಲ್ಪ ದೂರ ಒಂದು 100 ಮೀಟ್ರ್ ನೀವು ನಡಿಬೇಕಾಗತ್ತೆ. ನೆಲನೂ ತುಂಬ ಅಂಟಂಟಾಗಿದೆ, ಜಿಡ್ ಜಿಡ್ಡಾಗಿದೆ, ಜಾರತ್ತೆ ನೆಲ. ಹಾಗಾಗಿ ನೋಡ್ಕೊಂಡು ನಡೀರಿ. ಮಕ್ಕಳುಗಳನ್ನ ಕರ್ಕೊಂಬರೋದಾದರೆ ಮಳೆಗಾಲದಲ್ಲಿ ಜರ್ಕಿನ್ ಗಿರ್ಕಿನ್ ತೊಗೊಂಬನ್ನಿ, ಯಾಕಂದರೆ ಸ್ವಲ್ಪ ದೂರ ಹೋಗಬೇಕು. ನೋಡ್ಬೋದು ನಿಮಗೆ ಸೌಂಡ್ ಕೇಳಿಸ್ತಾ ಇದೆ ಗುಂಡ್ಯಾಡ್ಕ ಫಾಲ್ಸಿಂದು. ನೋಡ್ಬೋದು ಪ್ರಕೃತಿಯ ಸೌಂದರ್ಯ ಹೇಗಿದೆ ಅಂತ ಹೇಳಿ. ಆಹಾ, ಇಲ್ಲೇ ಇದು ಬಿಡಬೇಕು ಅನ್ಸುತ್ತೆ ನೋಡ್ತಾ ಇದ್ರೆ. ಸಿಟಿನೂ ಬೇಡ, ಏನೂ ಬೇಡ.
ನೇತ್ರ ನೋಡ್ಬೋದು ಹೇಗಿದೆ ಅಂತ ಹೇಳಿ. ಗುಂಡ್ಯಾಡ್ಕ ಫಾಲ್ಸ್ ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ ಹೇಳಿ ನೋಡಿ. ಗುಂಡ್ಯಾಡ್ಕ ಫಾಲ್ಸ್ ಮೂಡಿಬಿದ್ರೆ ಈಗ ಇಲ್ಲಿಗೆ ನಾವು ಈ ಬಂಡೆಗಳ ಮೇಲೆ ನಡ್ಕೊಂಡು ಹೋಗ್ಬೇಕು ಆ ಫಾಲ್ಸ್ ಹತ್ರ ಹೋಗ್ಬೇಕು ಅಂತಾದರೆ ನೋಡಿ, ನನ್ನ ಹೆಂಡತಿ ಮತ್ತು ಮಗಳು ಹೋಗ್ತಾ ಇದ್ದಾರೆ, ನಾನು ಇಷ್ಟಪಡ್ತಾಯಿದ್ದೀನಿ. ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಹೇಗಿದೆ ನಮ್ಮ ಗುಂಡ್ಯಾಡ್ಕ ಫಾಲ್ಸ್ ಅಂತೇಳಿ. ನಾವು ಆ್ಯಕ್ಚುಲಿ ಫಾಲ್ಸಿನ ಮೇಲ್ಭಾಗದಲ್ಲಿ ಬರ್ತೀವಿ, ಕೆಳಭಾಗದಲ್ಲಿ ಬರೋದಿಲ್ಲ. ಸೊ ಹಾಗಾಗಿ ನೀವು ಮೇಲ್ಭಾಗದಿಂದ ಫಾಲ್ಸನ್ನು ನೋಡ್ಬೋದು, ಕೆಳಭಾಗದಿಂದ ಫಾಲ್ಸನ್ನು ನೀವು ನೋಡೋಕ್ಕಾಗೋದಿಲ್ಲ.